ಆರೋಗ್ಯದ ದೃಷ್ಟಿಯಿಂದ ಪ್ಲಾಸ್ಟಿಕ್ ಉತ್ಪನ್ನಗಳು ಸಾಕಷ್ಟು ತೊಂದರೆದಾಯಕ ಮಾತ್ರವಲ್ಲದೆ ಇವುಗಳಿಂದ ಪರಿಸರಕ್ಕೂ ಹಾನಿಯಿದೆ. ಹಾಗಾಗಿ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಎಲ್ಲೊಂದು ಬ್ರ್ಯಾಂಡ್ ತಿನ್ನಬಹುದಾದ ಬಿಸ್ಕೆಟ್, ಕಪ್, ಸ್ಟ್ರಾ ಮತ್ತು ಚಮಚಗಳನ್ನು ತಯಾರಿಸಿದೆ. ಚಹಾ ಕುಡಿಯೋದ್ರ ಮತ್ತು ಐಸ್ ಕ್ರೀಮ್ ತಿನ್ನೋದ್ರ ಜೊತೆಗೆ ಈ ಕಪ್ಗಳನ್ನು ಕೂಡ ನೀವು ತಿನ್ನಬಹುದು. ಈ ಕುರಿತ ಮತ್ತಷ್ಟು ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ದುಷ್ಪರಿಣಾಮಗಳು ಬೀರೋದ್ರ ಜೊತೆಗೆ ಪ್ಲಾಸ್ಟಿಕ್ ಉತ್ಪನ್ನಗಳು ನಮ್ಮ ಆರೋಗ್ಯಕ್ಕೂ ಹಾನಿಕಾರಕ. ಹೇಗಿದ್ರೂ ಕೂಡ ಕೆಲವು ಕಡೆಗಳಲ್ಲಿ ಬಿಸಿ ಬಿಸಿ ಟೀ ಕಾಫಿಯನ್ನು ಪ್ಲಾಸ್ಟಿಕ್ ಕಪ್ಗಳಲ್ಲಿಯೇ ಸರ್ವ್ ಮಾಡ್ತಾರೆ. ಇದರಿಂದ ಪ್ಲಾಸ್ಟಿಕ್ನಲ್ಲಿರುವ ಮಾರಕ ಅಂಶಗಳು ನಮ್ಮ ದೇಹವನ್ನು ಸೇರಿ ಆರೋಗ್ಯಕ್ಕೂ ಅಪಾಯವನ್ನು ತಂದೊಡ್ಡುತ್ತೆ. ಅಷ್ಟೇ ಅಲ್ಲದೆ ಐಸ್ ಕ್ರೀಮ್ ಕಪ್ ಆಗಿರಲಿ, ಪ್ಲಾಸ್ಟಿಕ್ ಚಮಚ, ಪ್ಲಾಸ್ಟಿಕ್ ಸ್ಟ್ರಾಗಳನ್ನು ಒಮ್ಮೆ ಬಳಸಿ ನಂತರ ಎಲ್ಲಂದ್ರೆ ಅಲ್ಲಿ ಬಿಸಾಡಿಬಿಡ್ತಾರೆ. ಇದರಿಂದ ನಮ್ಮ ಪರಿಸರಕ್ಕೂ ಸಾಕಷ್ಟು ಹಾನಿ ಉಂಟಾಗುತ್ತೆ. ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಅಂತ ಸರ್ಕಾರ ಹೇಳಿದರೂ ಸಾಕಷ್ಟು ಜನ ಪ್ಲಾಸ್ಟಿಕ್ ಉತ್ಪನ್ನಗಳನ್ನೇ ಬಳಕೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಇಲ್ಲೊಂದು ಬ್ರ್ಯಾಂಡ್ ಪ್ಲಾಸ್ಟಿಕ್ ಉತ್ಪನ್ನಗಳ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರವನ್ನು ಸ್ವಚ್ಛವಾಗಿಡಲು ಹೊಸ ಪ್ರಯತ್ನವೊಂದನ್ನು ಮಾಡಿದೆ. ಹೌದು, ಮಂಗಳೂರಿನ ಈ ಬಿಸ್ಕೆಟ್ ಕಪ್ ಸ್ಟೋರಿ ಬಹಳನೇ ಇಂಟ್ರೆಸ್ಟಿಂಗ್ ಆಗಿದೆ. ಎಂಚಿ ಕ್ರಂಚಿ ಎಂಬ ಬ್ರ್ಯಾಂಡ್ ಪರಿಸರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಹೊಸ ಪರಿಕಲ್ಪನೆಯಡಿಯಲ್ಲಿ ಈ ವಿಶೇಷ ಕಪ್, ಸ್ಟ್ರಾ ಮತ್ತು ಚಮಚಗಳನ್ನು ತಯಾರಿಸಿದೆ. ಈ ಉತ್ಪನ್ನಗಳನ್ನು ಇಲ್ಲಿನ ಪಾಂಡೇಶ್ವರದಲ್ಲಿರುವ ದಿ ಮಿಲೆಟ್ ಹೌಸ್ ಎಂಬ ಶಾಪಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ನಾವೆಲ್ಲರೂ ಯಾವುದಾದ್ರೂ ಅಂಗಡಿಗಳಲ್ಲಿ ಟೀ, ಜ್ಯೂಸ್ ಕುಡಿಯಲು ಅಥವಾ ಐಸ್ ಕ್ರೀಮ್ ತಿನ್ನಲು ಹೋದಾಗ ಪ್ಲಾಸ್ಟಿಕ್ ಸ್ಟ್ರಾ ಮತ್ತು ಚಮಚಗಳನ್ನು ನೀಡುತ್ತಾರೆ ಮತ್ತು ಇವುಗಳನ್ನು ಅಲ್ಲಲ್ಲಿ ಎಸೆಯೋ ಮೂಲಕ ಪರಿಸರವನ್ನು ಹಾಳು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಂಚಿ ಕ್ರಂಚಿ ಬ್ರ್ಯಾಂಡ್ ಚಹಾ, ಐಸ್ ಕ್ರೀಮ್ ಜೊತೆಗೆ ತಿನ್ನಬಹುದಾದ ಬಿಸ್ಕೆಟ್ ಕಪ್, ಚಮಚ ಮತ್ತು ಸ್ಟ್ರಾಗಳನ್ನು ತಯಾರಿಸಿವೆ. ಈ ಕಪ್ ತಿನ್ನಲು ಬಹಳ ಕ್ರಂಚಿಯಾಗಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಲು ಇದೊಂದು ಉತ್ತಮ ಪರಿಕಲ್ಪನೆ ಅಂತಾನೆ ಹೇಳಬಹುದು. ಒಂದು ವಾರದ ಹಿಂದೆ ಹಂಚಿಕೊಳ್ಳಲಾದ ಈ ವಿಡಿಯೋ 9 ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನು ಹಾಗೂ 42,000 ಲೈಕ್ಸ್ಗಳನ್ನು ಪಡೆದುಕೊಂಡಿದೆ ಹಾಗೂ ಹಲವಾರು ಕಾಮೆಂಟ್ಗಳನ್ನು ಕೂಡ ಪಡೆದುಕೊಂಡಿದೆ.